ಪದೇ ಪದೇ ಸರ್ಕಾರದ ಅಂಗಪಕ್ಷಗಳು ಈ ರೀತಿಯ ಸಮಾಜದ ಸಾಮರಸ್ಯವನ್ನು ಹಾಳು ಮಾಡತಕ್ಕಂಥ ನಿಟ್ಟಿನ ಹೊರಟಿರ್ತಕ್ಕಂಥದ್ದು ನಿಜಕ್ಕೂ ನಮ್ಮ ಸಂಸ್ಕೃತಿಗೆ ಅಗೌರವ ತೋರಿಸ್ದಾಗ ಏನೋದು ನನ್ನ ಅಭಿಪ್ರಾಯ. ನಾನು ಸರ್ಕಾರಕ್ಕೆ ಭಾಳ ಬರಿ ಎಚ್ಚರಿಕೆಯನ್ನು ಕೊಟ್ಟ ನಂತರವೂ ಸಹ ಈ ವಿಷಯಗಳನ್ನು ಇಷ್ಟೊಂದು ತುಂಬ ಲಘುವಾಗಿ ಪರಿಗಣಿಸಿ ದಿನಕ್ಕೆ ಒಂದೊಂದು ವಿಷಯಗಳನ್ನು ರೈಸ್ ಮಾಡ್ತಾ ಇರತಕ್ಕಂಥದ್ದೇನಿದೆ. ಇವತ್ತು ಅಜಾನ್ ವಿಷಯದಲ್ಲಿ ಮತ್ತೊಂದು ಯಾವುದೋ ರಾಮಸೇನವೋ ಏನೋ ಇದೆ ಯಾವುದೋ ಏನೋ ಇದೆಯಲ್ಲ ಅವ್ರಿಗೆ ಶುರು ಮಾಡಿದ್ದಾರೆ. ನಾನು ಅವರೆಲ್ಲರಿಗೂ ಹೇಳೋದು, ನಿಜಕ್ಕೂ ನೀವು ರಾಮನ ಭಕ್ತರೇ ಆಗಿದ್ದರೆ ನಿಜಕ್ಕೂ ನೀವೆಲ್ಲ ಹಿಂದೂ ಸಂಸ್ಕೃತಿಯ ಸಿದ್ಧಾಂತಗಳನ್ನು ಹಿಂದೂ ಸಂಸ್ಕೃತಿಯ ಇರ್ತಕ್ಕಂಥ ಆಚರಣೆಗಳೇನಿದೆ ಅದನ್ನು ದಿನನಿತ್ಯದಲ್ಲಿ ಆಚರಣೆಗೆ ನೀವು ಒತ್ತು ಕೊಟ್ಟರೆ ಆಗ ನಿಜವಾದ ಹಿಂದೂ ಧರ್ಮವನ್ನು ಕಾಪಾಡಿದಾಗೆ ಅದಷ್ಟೇ ಅಲ್ಲ ನಿಜವಾದ ರಾಮನ ಭಕ್ತರಾಗ್ತೀರಿ. ನಾನೇ ಚಿಕ್ಕ ವಯಸ್ಸಿಂದ ಇವತ್ತು ಸ್ಮರಿಸ್ಕೊಂಡಿದ್ದೇನೆ, ಬಾಲ್ಯದ ನೆನಪುಗಳನ್ನು ಏನು ಸ್ಮರಿಸ್ಕೊಂಡಿದ್ದೇನೆ. ನಾನು ಹೊಳೆನರಸೀಪುರದಲ್ಲಿ ನಮ್ಮ ಕುಟುಂಬ ಇದ್ದಾಗ ಚಿಕ್ಕ ಮಕ್ಕಳು ಅಲ್ಲಿ ಸಾಯಂಕಾಲ 7:30 ದೀಪದ ಸ್ತಂಭ ಅದನ್ನು ಕೈನಲ್ಲಿ ಇಟ್ಕೊಂಡು ನಾವು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹೋಗಬೇಕಾದ ಮೆರವಣಿಗೆ ಅಂದರೆ ಆ ಭಜನೆ ಮಾಡಿಕೊಂಡು ನಾವು ಆ ಪ್ರಮುಖ ಬೀದಿಗಳೆಲ್ಲ ಹೋಗ್ತಂಥ ದೃಶ್ಯ ಈಗಲೂ ನನ್ನ ಕಣ್ಣು ಕಟ್ಟದಾಗೆ ಇದೆ. ಹಲವಾರು ನಮ್ಮ ದೇವರ ನಾಮಗಳು ರಾಮನ ನಾಮಗಳಿರ್ಬೋದು ಇದೆಲ್ಲವನ್ನು ಪಠಿಸ್ತಾ ಸರ್ಕಲ್ಗಳಲ್ಲಿ ನಿಂತು ಆ ದೀಪವನ್ನು ಭೂಮಿಗೆ ಸ್ಪರ್ಶ ಮಾಡಿ ನಡೀತಾ ಇದ್ದಂಥ ದೃಶ್ಯಗಳು ಇವತ್ತು ನನ್ನ ಕಣ್ಣು ಕಟ್ಟದಾಗಿರಿದೆ. ಅದಷ್ಟೇ ಅಲ್ಲ, ಬೆಳಗ್ಗೆ 5 ದೇವಸ್ಥಾನದ ಬಾಗಿಲು ತೆಗಿತಾಯಿದ್ರು, ಗಂಟೆ ನಾದಗಳು ಕೇಳ್ತಾ ಇತ್ತು. ಆ ಗಂಟೆ ನಾದ ಕೇಳಿದ್ರೇ ಒಂದು ರೀತಿ ದೇಹಕ್ಕೆ ಒಂದು ರೀತಿಯ ಮೈನವಿರೇಳ್ತಕ್ಕಂಥದ್ದು ನನ್ನ ಅಭಿಪ್ರಾಯದಲ್ಲಿ. ಇವರು ಗಂಟೆ ನಾದ ಕೇಳಿದ್ರೆ ಏನಾಯ್ತದೋ ಗೊತ್ತಿಲ್ಲ ನನಗೆ ಈ ಮಹಾನುಭಾವರುಗಳಿಗೆ. ಇವತ್ತು ನೀವು ಮತ್ತೊಂದು ಸಮಾಜದ ಹಲವಾರು ವರ್ಷಗಳಿಂದ ಈ ದೇಶದಲ್ಲಿ ಆಚರಣೆಯನ್ನು ಮಾಡ್ಕೊಂಬಂದಿದ್ದಾರೆ. ಬೇರೆ ದೇಶಗಳಲ್ಲಿ ನನಗೆ ಗೊತ್ತಿಲ್ಲ, ಇನ್ನೂ ಓದಿಲ್ಲ ನಾನು. ನಮ್ಮ ದೇಶದಲ್ಲಂತೂ ನಮ್ಮ ಕಣ್ಮುಂದೆ ಆಚರಣೆ ನಡೀತಿತ್ತು.